ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ನಲ್ಲಿ VSDC ವಿಡಿಯೋ ಎಡಿಟರ್, ಸೊ VSDC ವಿಡಿಯೋ ಎಡಿಟರ್ ಆ್ಯಪ್ನಲ್ಲಿ ವಿಡಿಯೋಸ್ನ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೀವು ಮೊಬೈಲಲ್ಲಿ VSDC ವಿಡಿಯೋ ಎಡಿಟರ್ ಆ್ಯಪ್ನ ಹೇಗೆ ಯೂಸ್ ಮಾಡೋ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ವಿಡಿಯೋಸ್ ಬರ್ತೀವಿ. ಓಕೆನಾ? ನೀವು ಅಲ್ಲಿ ನೋಡ್ಕೊಂಡು ಬಿಟ್ಟು ಡೌನ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಇವಾಗ ಡೌನ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ನಿಮಗೆ ಡೌನ್ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಸೊ ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಪ್ಪ ಅಂದರೆ ಪಾರ್ಟ್ ಒನ್ ಆಗಿರೋದ್ರಿಂದ, ಸೊ ನೀವು ವಿಡಿಯೋಸ್ನ ಕಟ್ ಮಾಡೋದು ಹೇಗೆ ಮತ್ತು ಅದರಲ್ಲಿ ಕಲರ್ ಗ್ರೇಡಿಂಗ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಸೊ ಮೊದಲು ನಾನು ಇವಾಗ ಈ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಓಪನ್ ಆಗ್ತಿದೆ. ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೀವು ಹೊಡೆದ್ರೆ ಬರುತ್ತೆ, ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಬರುತ್ತೆ ಸರ್ಚ್ ಮಾಡಿದ್ರೆ. VSDC ವಿಡಿಯೋಟರ್ ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ನೀವು ಹೊಡಿಬೇಕು ಅಷ್ಟೆ. ಡಿವೈಸ್ನ ನಾನು ಇಲ್ಲಿ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ರೆಸೊಲ್ಯೂಷನ್ 16:9 ಆಸ್ಪೆಕ್ಟ್ ರೇಷಿಯೋ ಇಟ್ಕೊಂಡಿದ್ದೀನಿ. ಆಮೇಲೆ FPSನ ಫ್ರೇಮ್ ರೇಟು 30 ಫ್ರೇಮ್ ಇಟ್ಕೊಂಡಿದ್ದೀನಿ. ಸೊ ಒಪಾಸಿಟಿ 100 ಇಟ್ಕೊಂಡಿದ್ದೀನಿ. ಓಕೆನಾ? ಫಿನಿಶ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ಒಂದು ವಿಡಿಯೋ ಥರ ಕಾಣ್ತಾ ಇದೆ ಇಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಇವಾಗ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವಾಗ ಈ ರೀತಿ ಬರುತ್ತೆ, ಇದು ಫ್ರಮ್ ಕರ್ಸರ್ ಪೊಸಿಷನ್ ಇರಲಿ. ಓಕೆನಾ? ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇದು ಎಲ್ಲಿ, ಇದು ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದ್ಕೊಳ್ಳಿ. ನಾನು ಇಷ್ಟು ದಿವಸ ಎಲ್ಲ ವಿಡಿಯೋಸ್ನ ಕೈನ್ ಮಾಸ್ಟ್ರಲ್ಲೇ ಎಡಿಟ್ ಮಾಡ್ತಾಯಿದ್ದೆ. ಸೊ ಇವಾಗ PC ನಲ್ಲಿ ಎಡಿಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ನನಗೆ ಈ ಒಂದು ವಿಡಿಯೋ ಎಲ್ಲಿ ತನಕ ಬೇಕು ಅಂತ ನೋಡ್ಕೊತೀನಿ. ಓಕೆನಾ? ಮೊದಲು ಇಲ್ಲಿ ತನಕ ಇರಲಿ ಸಾಕು. ಓಕೆನಾ? ಇವಾಗ ನಾವು ಇಲ್ಲಿಗೆ ಕಟ್ ಮಾಡ್ಕೊಬೇಕು. ಓಕೆನಾ? ಇವಾಗ ಇಲ್ಲಿ ಎಡಿಟರ್ ಅಂತ ಒಂದು ಆಪ್ಷನ್ ಕಾಣ್ತಿದ್ದಿಲ್ಲ ಇದರಲ್ಲಿ. ಇದು ಕತ್ರಿ ಪಕ್ಕ ಒಂದು ಬ್ಲೇಡ್ ಥರ ಕಾಣ್ತಿದ್ದಿಲ್ಲ ಇಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಬರುತ್ತೆ. ಆಮೇಲೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕಟ್ ಆಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇದನ್ನ ನಾವು ಸ್ವಲ್ಪ ತೆಳಗೆ ಸರಿಸ್ಕೋಬೇಕು. ಆಮೇಲೆ ಇದ್ರ ಮೇಲೆ ಸೊ ನಿಮ್ಮ ರೈಟ್ ಮೌಸಲ್ಲಿರೋ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಈ ಒಂದು ವಿಡಿಯೋ ಅಷ್ಟೇ, ನಮಗೆ ಎಲ್ಲಿಂದ ಬೇಕೋ ಅಲ್ಲಿ ತನಕ. ಸೊ ಇದು ಇವಾಗ ಕಟ್ ಆಗಿದೆ. ಓಕೆನಾ? ಸೊ ಇವಾಗ ನಾವು ಇದಕ್ಕೆ ಗ್ರೇಡಿಂಗ್ನ ಹಾಕ್ಬೋದು, ಕಲರ್ ಗ್ರೇಡ್. ಅದು ಹೇಗೆ ಅಂತಂದರೆ ನೋಡಿ, ಇಲ್ಲಿ ತುಂಬಾ ಗ್ರೇಡಿಂಗ್ಸ್ ಇವೆ. ಸೊ ಇವಾಗ ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಡಿಟರ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟೊಂದು ಕಲರ್ ಗ್ರೇಡಿಂಗ್ಸು ನಿಮಗೆ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ನೋಡ್ಕೊಳ್ಳಿ. ಓಕೆನಾ?
ನಾನು ಇವಾಗ ಒಂದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಯಾವುದಾದ್ರು. ನಾನು ಇವಾಗ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಸೊ ಇವಾಗ ನೀವು ಈ ವಿಡಿಯೋನ ಪ್ಲೇ ಮಾಡಿ ನೋಡ್ಬೋದು. ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆ ಇದು ಗ್ರೇಡಿಂಗ್, ಓಕೆನಾ? ಸೊ ನಾನು ಸೌಂಡನ್ನ ಎನೇಬಲ್ ಮಾಡದೆ ಇರೋ ಕಾರಣ ಸೊ ಸೌಂಡ್ ಕೇಳಿಸ್ತಿಲ್ಲ ನಿಮಗೆ. ಸೊ ಈ ಒಂದು ವಿಡಿಯೋ ಪಾರ್ಟ್ 1 ಆಗಿತ್ತು ಫ್ರೆಂಡ್ಸ್. ಸೊ ಪಾರ್ಟ್ 2 ನೋಡೋಣಂತೆ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಾ ಬನ್ನಿ, ಗೊತ್ತು ನೋಡೋಣ, ಮುಗ್ಸೋಣ, ಓಕೆನಾ? ಒಂಥರ ಡಿಫ್ರೆಂಟಾಗಿ ಹೇಳಿದೆ, ಇರಲಿ. ಬೈ ಬೈ ಫ್ರೆಂಡ್ಸ್, ಮುಂದೆ ನೋಡಲು ಸಿಗೋಣ.